ನಮಸ್ತೆ ವೀಕ್ಷಕರೇ, ಇದು ಸುದ್ದಿಯ ಸಿಂಹಾಸನ, ನಮ್ಮ ಹಾಸನ ಟಿವಿ ನ್ಯೂಸ್. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಎಸ್ಐಟಿ ಸಮಯ ಮುಕ್ತಾಯ ಹಿನ್ನೆಲೆ, ಬಂಧನದ ಭೀತಿಯಿಂದ ವಕೀಲರನ್ನ ನೇಮಿಸಿಕೊಂಡ ಭವಾನಿ ರೇವಣ್ಣ. ಪೆನ್ಡ್ರೈವ್ ಹಂಚಿಕೆ ಪ್ರಕರಣ ಆರೋಪ, ನವೀನ್ ಗೌಡ ಮತ್ತು ಚೇತನ್ಗೆ 14 ದಿನದ ಕಸ್ಟಡಿ ವಿಸ್ತರಣೆ. ಬೇಲೂರು ಸುತ್ತಮುತ್ತ ಹೆಚ್ಚಾದ ಕಾಡಾನೆ ಹಾವಳಿ, ಸಂಕಷ್ಟಕ್ಕೆ ಸಿಲುಕಿದ ಕಾಫಿ ಬೆಳೆಗಾರರು. ಭವಾನಿ ರೇವಣ್ಣ ವಿಚಾರಣೆಗೆ ಎಸ್ಐಟಿ ನಿಗದಿಪಡಿಸಿದ್ದ ಸಮಯ ಮುಕ್ತಾಯಗೊಳ್ಳಲು ಕೇವಲ 2 ಗಂಟೆ ಇರುವಾಗ ಮೂವರು ಮಹಿಳಾ ವಕೀಲರು ಚನ್ನಮ್ಮಿಕಾ ನಿವಾಸಕ್ಕೆ ಆಗಮಿಸಿದ್ದಾರೆ. ಬೆಳಗ್ಗೆಯಿಂದ ಭವಾನಿ ರೇವಣ್ಣ ಅವರಿಗಾಗಿ ಇನ್ಸ್ಪೆಕ್ಟರ್ ಶ್ರೀಧರ್ ನೇತೃತ್ವದ ಎಸ್ಐಟಿ ತಂಡ ಭವಾನಿ ಅವರಿಗಾಗಿ ಮನೆ ಬಳಿ ಕಾದು ನಿಂತಿದೆ. ಆದರೆ ಭವಾನಿ ಅವರು ಇನ್ನು ವಿಚಾರಣೆಗೆ ಹಾಜರಾಗಿಲ್ಲ. ಹೀಗಿರುವಾಗ ವಕೀಲರು ಆಗಮಿಸಿರುವುದು ಕುತೂಹಲ ಮೂಡಿಸಿದೆ. ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಪೆನ್ಡ್ರೈವ್ ಹಂಚಿಕೆ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಾದ ನವೀನ್ ಗೌಡ ಹಾಗೂ ಚೇತನ್ಗೆ ಮತ್ತೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಹಾಸನದ 2ನೇ ಹೆಚ್ಚುವರಿ ಸಿವಿಲ್ ಮತ್ತು ಜೆಎಂಎಫ್ಸಿ ಕೋರ್ಟ್ ಆದೇಶಿಸಿದೆ. ಜೂನ್ 1ರಂದು ಕಸ್ಟಡಿ ಅವಧಿ ಮುಕ್ತಾಯ ಹಿನ್ನೆಲೆ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ಗೆ ಹಾಜರುಪಡಿಸಿದ್ದರು. ಇದೇ ಮೇ 30ರಂದು ಪೆನ್ಡ್ರೈವ್ ಹಂಚಿಕೆ ಪ್ರಕರಣದ ಇಬ್ಬರು ಆರೋಪಿಗಳಾದ ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತ ಲಿಖಿತ್ ಗೌಡ ಹಾಗೂ ಪ್ರೀತಂ ಗೌಡ ಕಚೇರಿ ಸಹಾಯಕ ಯಲಗುಂದ ಚೇತನ್ ಅವರಿಗೆ ದೇಶ ಬಿಟ್ಟು ಹೋಗಬಾರದು, ವಾರಕ್ಕೊಮ್ಮೆ ತನಿಖಾಧಿಕಾರಿ ಎದುರು ಹಾಜರಾಗಬೇಕು ಎಂಬ ಷರತ್ತು ವಿಧಿಸಿ ಹಾಸನ ಜೈಲಿನಿಂದ ಬಿಡುಗಡೆ ಮಾಡಿ ಹಾಸನದ 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆದೇಶಿಸಿತ್ತು. ಬೇಲೂರು ತಾಲೂಕಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕೃಷಿಯನ್ನೇ ಅವಲಂಬಿಸಿರುವ ರೈತರು ತಾವು ಬೆಳೆದ ಫಸಲಿಗೆ ಸೂಕ್ತ ಬೆಲೆ ದೊರಕದೆ ತೀವ್ರ ಬರ ಪರಿಸ್ಥಿತಿಯಲ್ಲಿ ಜೀವನ ಸಾಗಿಸುತ್ತಿರುವ ನಡುವೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೆಂದರಲ್ಲಿ ದಿನನಿತ್ಯ ಕಾಡಾನೆಗಳ ಹಾವಳಿ ಹೆಚ್ಚಾಗುತ್ತಿದ್ದು ರೈತರು ಕಾಫಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ಜಮೀನಿನ ಸುತ್ತಮುತ್ತ ಬೋರ್ವೆಲ್ ಕೊರೆಯಿಸಿದರೂ ನೀರಿನ ಲಭ್ಯತೆ ಇಲ್ಲದ ಕಾರಣ ಬೇರೆ ಸ್ಥಳದಿಂದ ನೀರನ್ನ ಟ್ಯಾಂಕರಿನ ಮೂಲಕ ತಂದು ಶೇಖರಿಸಿಟ್ಟು ಕಾಫಿ ಮೆಣಸಿನ ಬಳ್ಳಿಗಳಿಗೆ ಔಷಧಿ ಸಿಂಪಡಿಸಬೇಕು ಅನ್ನುವಷ್ಟರಲ್ಲಿ ಕಾಡಾನೆಗಳು ದಾಳಿ ನಡೆಸಿ ಬೆಳೆಗಳನ್ನ ಹಾನಿ ಮಾಡುವುದಲ್ಲದೆ ನೀರಿನ ಟ್ಯಾಂಕ್ ಬ್ಯಾರಲ್ ಬಿಂದಿಗೆಗಳನ್ನ ಸಹ ಧ್ವಂಸ ಮಾಡಿದೆ. ನಮ್ಮ ಜಮೀನಿನ ಸುತ್ತಮುತ್ತ 3-4 ಗುಂಪಿನ ಕಾಡಾನೆಗಳು ದಿನನಿತ್ಯ ದಾಂಧಲೆ ನಡೆಸುತ್ತಿದ್ದು ಜಮೀನಿನ ಕೆಲಸ ನಿರ್ವಹಿಸಲು ಕೂಲಿ ಕಾರ್ಮಿಕರು ಬರಲು ಭಯದಿಂದ ಹಿಂದೇಟು ಹಾಕುತ್ತಿದ್ದಾರೆ. ಇಷ್ಟೊತ್ತಿಗಾಗಲೇ ಕಾಫಿ ಮೆಣಸುಗಳಿಗೆ ಔಷಧಿ ಸಿಂಪಡಿಸಿ ರಸಗೊಬ್ಬರ ಪೂರೈಸಬೇಕಿತ್ತು. ಆದರೆ ಕಾಡಾನೆಗಳು ಇರುವ ಕಾರಣ ವ್ಯತ್ಯಯವಾಗಿದೆ. ಇದರಿಂದ ನಮಗೆ ತುಂಬಲಾರದ ನಷ್ಟ ಅನುಭವಿಸಬೇಕಾಗುತ್ತೆ. ಬ್ಯಾಂಕಿನಲ್ಲಿ ಸಾಲ ಪಡೆದು ಆದಾಯದ ನಿರೀಕ್ಷೆಯಲ್ಲಿ ಜೀವನ ಸಾಗಿಸುವ ನಮ್ಮ ಪರಿಸ್ಥಿತಿಯು ಅತ್ಯಂತ ಕಠಿಣವಾಗಿದೆ. ಆದ್ದರಿಂದ ಕಾಡಾನೆಗಳನ್ನ ಇಲ್ಲಿಂದ ಬೇರೆಡೆ ಸ್ಥಳಾಂತರ ಮಾಡಿ ನಮಗೆ ನಿರ್ಭಯವಾಗಿ ಬದುಕಲು ಅವಕಾಶ ಕಲ್ಪಿಸಿ, ಇಲ್ಲದಿದ್ದರೆ ನಮ್ಮ ಜಮೀನಿಗೆ ಸೂಕ್ತ ಬೆಲೆಯನ್ನ ನೀಡಿ ನಮ್ಮನ್ನ ಬೇರೆಡೆ ಸ್ಥಳಾಂತರ ಮಾಡಿ ಅಂತ ಕಾಫಿ ಬೆಳೆಗಾರರಾದ ಗಫಾರ್ ಅಹಮದ್ ತಮ್ಮ ಅಳಲನ್ನ ತೋಡಿಕೊಂಡರು. ಲಕ್ಷ ಲಾಸ್ ಆಗುತ್ತೆ, ಆಮೇಲೆ ಕಾಫಿಗೆ ಸ್ಪ್ರೇ ಹೊಡೆದಿಲ್ಲ ಅಂದ್ರೆ ಕಾಫಿನೂ ಉದುರುತ್ತೆ, ಅದ್ರ ಲೆಕ್ಕ ಇಲ್ಲ. ವರ್ಷ ಪೂರ್ತಿ ಆನೆಗಳು ತಿರುಗ್ತಾ ಇದ್ದಾವೆ, ವರ್ಷದಲ್ಲಿ ಎಷ್ಟು ಗಿಡ ಹೋಗ್ತವೆ ಅದಕ್ಕೆಲ್ಲ ಲೆಕ್ಕ ಇಲ್ಲ. ಸರ್ಕಾರದವರು ಗಿಡಕ್ಕೆ 100 ರೂಪಾಯಿ ಅಂತ ಕೊಡ್ತಾರೆ ಒಂದು ಗಿಡ ತರಕ್ಕೆ. ನಮಗೆ 5 ವರ್ಷ ಬೇಕು, 5 ವರ್ಷ ನಮ್ಗೆ ಗಿಡ ತಂದು ಇಷ್ಟೆಲ್ಲ ಮಾಡಿ ಖರ್ಚು ಮಾಡಿ ಇದಕ್ಕೆ 100 ರೂಪಾಯಿ ಕೊಟ್ಟರೆ ಸಾಕಾಗಲ್ಲ ಇದಕ್ಕೆ ನಮಗೆ. ಆಮೇಲೆ ಸರ್ಕಾರದವರು ಇಷ್ಟು ಕೊಡ್ತಾ ಇರೋ ದುಡ್ಡು ಗಿಡಕ್ಕೆ ವರ್ಷ ಪೂರ್ತಿ ನಮಗೆ ಲಾಸ್ ಆಗೋದ್ರಿಂದ 5-6 ಲಕ್ಷ ಲಾಸ್ ಆಗೋದ್ರಿಂದ ನಮಗೆ ಕೊಡೋದು ಸರ್ಕಾರದಿಂದ ಏನು ಕೊಡ್ತಾ ಇರೋ ಅದು ಸಾಕಾಗಲ್ಲ. ನಾವು ಮೊದಲೇ ಸಾಲದಲ್ಲಿ ಮಾಡ್ತಾ ಇರ್ತೀವಿ, ಇದರಿಂದ ಕಾಫಿ ತೋಟ ಮೆಣಸು ಇದರಿಂದ ಬರೀ ನನಗೆ ಲಾಸ್ ಆಗಲ್ಲ, ಪೂರ್ತಿ ಊರಿಗೆ ಈ ವ್ಯವಸ್ಥೆ ಇದ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಪೂರ್ತಿ ಊರಿಗೆ ಈ ನಮ್ಮ ಕೂಲಿ ಕಾರ್ಮಿಕರಿಗೆ ನಾವು ಕೆಲಸ ಕೊಟ್ಟಿಲ್ಲ ಅಂದರೆ ಊರಿಗೆ ದುಡ್ಡು ಹೋಗಲ್ಲ, ಅವರಿಗೆ ಊರಿಗೆ ಬಿಸ್ನೆಸ್ ಆಗಲ್ಲ, ಅಲ್ಲಿ ವ್ಯವಸ್ಥೆಗಳೆಲ್ಲ ಕೆಟ್ಟೋಗ್ತವೆ. ಇದು ಒಂದನೇ ಮಾತು. ಎರಡನೇದಾಗಿ ಈಗ ಸರ್ಕಾರ ಹಾಸನದ ಅರಳೀಪೇಟೆ ರಸ್ತೆಯ ರಂಗಚರ್ ಗಲ್ಲಿಯ ರಸ್ತೆ ಸರಿಪಡಿಸಲು ಕಾಮಗಾರಿಗೆ ಹಣ ಬಿಡುಗಡೆಯಾದರೂ ಕೂಡ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಲ್ಲಿನ ನಿವಾಸಿಗಳು ನರಕಯಾತನೆ ಅನುಭವಿಸಬೇಕಾಗಿದೆ. ಇನ್ನೊಂದು ವಾರದಲ್ಲಿ ಸರಿಪಡಿಸದಿದ್ದರೆ ನಗರಸಭೆ ಮುಂದೆ ನಿವಾಸಿಗಳೆಲ್ಲ ಸೇರಿ ಪ್ರತಿಭಟನೆ ಮಾಡುವುದಾಗಿ ಸ್ಥಳೀಯರು ಎಚ್ಚರಿಸಿದರು.
19ನೇ ವಾರ್ಡಿನ ನಿವಾಸಿ ಮಾಲಾ ಹಾಗೂ ನಿವಾಸಿಗಳು ಮಾಧ್ಯಮದೊಂದಿಗೆ ಮಾತನಾಡಿ, 19ನೇ ವಾರ್ಡಿನ ನಗರದ ಉತ್ತರ ಬಡಾವಣೆ ಸರ್ಕಾರಿ ಶಾಲೆ ಬಳಿ ಅರಳೆಪೇಟೆ ರಸ್ತೆ ಹಾಗೂ ಗಾಣಿಗರ ಬೀದಿ ಮಧ್ಯೆ ಇರುವ ರಂಗಾಚಾರ್ ಗಲ್ಲಿಯಲ್ಲಿ ಯುಜಿಡಿ ಸಮಸ್ಯೆ, ರಸ್ತೆ ಸಮಸ್ಯೆ, ಕಸ ತುಂಬಿದ ಸಮಸ್ಯೆಯಿಂದ ಪ್ರತಿನಿತ್ಯ ನರಕ ಯಾತನೆಯನ್ನ ಇಲ್ಲಿನ ನಿವಾಸಿಗಳು ಅನುಭವಿಸಬೇಕಾಗಿದೆ. ಇಲ್ಲಿನ ಜನರ ಗೋಳನ್ನ ಯಾರು ಕೇಳುವವರಿಲ್ಲ. ಯುಜಿಡಿ ತುಂಬಿಕೊಂಡು 6 ತಿಂಗಳುಗಳೇ ಕಳೆದು ಹೋಗಿದೆ. ಮಳೆ ಬಂದ್ರೆ ಸಾಕು, ಮನೆಗೆ ಯುಜಿಡಿ ನೀರು ಹರಿಯುತ್ತದೆ. ಈ ಬಗ್ಗೆ ನಗರಸಭೆಗೆ ಮನವಿ ನೀಡಿ 3 ತಿಂಗಳುಗಳಾಗಿವೆ. ಸಚಿವರು ಈ ಕಾಮಗಾರಿಗೆ ಒಪ್ಪಿಗೆ ದೊರಕಿದ್ದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೆಲಸ ನಡೆಯುತ್ತಿಲ್ಲ. ಇಲ್ಲಿನ ನಿವಾಸಿಗಳು ಅನೇಕ ಬಾರಿ ನಗರಸಭೆ ಹಾಗೂ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಮನವಿ ಮಾಡುತ್ತಿರುವ ಹಿನ್ನೆಲೆಯಲ್ಲಿ 2 ದಿವಸ ಬಂದು ರಸ್ತೆ ಹಗೆದು ಹೋದವರು ಮತ್ತೆ ಇತ್ತ ಕಡೆ ಸುಳಿಯಲೇ ಇಲ್ಲ. ಡ್ರೈನೇಜ್ ನಿಷ್ಕ್ರಿಯವಾಗಿರುವುದರಿಂದ ಈ ನೀರು ಕೊಳವೆ ಬಾವಿ ನೀರಿಗೆ ಸೇರುತ್ತದೆ. ಇನ್ನು ಗಬ್ಬು ವಾಸನೆ, ಮನೆ ಒಳಗೆ ವಾಸ ಮಾಡಲಾಗ್ತಿಲ್ಲ. ಕೂಡಲೇ ಸರಿಪಡಿಸದಿದ್ದರೆ ನಗರಸಭೆ ಮುಂದೆ ನಿವಾಸಿಗಳೆಲ್ಲ ಸೇರಿ ಪ್ರತಿಭಟನೆ ಮಾಡಬೇಕಾದ ಅನಿವಾರ್ಯತೆ ಬರುತ್ತದೆ ಅಂತ ಇದೇ ವೇಳೆ ಎಚ್ಚರಿಸಿದ್ರು. ನಮಗೆ ಗಲ್ಲಿ ಎಲ್ಲ ತುಂಬಿದೆ, ಬಾತ್ರೂಮ್ ಮನೆ ಒಳಗಡೆ ಫುಲ್ಲು ಎಲ್ಲ ತುಂಬಿ ನಮಗ್ ರೋಗ ಬಂದು 10 ದಿವಸ ಆಯ್ತು ಮಲಿಕೊಂಡು. ಇಲ್ಲಿ ಒಬ್ರು ಸತ್ತೋಗ್ತಿದ್ರು ಅಂತ ಹೇಳ್ತಾರೆ. ಇಲ್ಲಿ ಗುಂಡಿಗಳು ನೋಡಿ, ಪ್ರತಿಯೊಂದು ಮನೆ ಒಳಗಡೆ ಎಲ್ಲಾರ ಮನೆದು ತೆಗೆದು ಮೋರಿಗೆ ಹೋಯ್ತಿದ್ದಾರೆ. ಪ್ರತಿಯೊಂದು ರೋಡ್ ಮಾಡ್ಕೊಡ್ತೀವಿ ಅಂದ್ರೆ ರೋಡ್ ಮಾಡ್ಕೊಟ್ಟಿಲ್ಲ. ಇಲ್ಲೆಲ್ಲ ಗಲೀಜ್ ಇಷ್ಟೊಂದ್ ಇದೆಯಲ್ಲ, ಎಲ್ಲಾರ್ಗು ರೋಗ ಬರಲ್ವಾ ಹೇಳಿ? ಒಳಗಡೆ ಬಂದು ನೋಡಿ, ಕೆರೆ ತರ ತುಂಬಿದೆ. ಕೌನ್ಸಿಲರ್ ಹೇಳಿದ್ರೆ ಇಂಜಿನಿಯರ್ ಹೇಳಿ ಅಂತಾರೆ, ಇಂಜಿನಿಯರ್ ಹೇಳಿದ್ರೆ ಇನ್ನೊಬ್ರಿಗೆ ಹೇಳಿ ಅಂತಾರೆ. ಒಬ್ರು ಬಂದು ಈ ಕಡೆ ತಿರುಗ್ ನೋಡ್ತಾ ಇಲ್ಲ. ಈಗಾಗ್ಲೇ 2 ತಿಂಗಳು 3 ತಿಂಗಳು ಈ ಜುಡಿ ಎಲ್ಲ ಫುಲ್ ಕಟ್ಕೊಂಡಿದೆ. ಒಂದ್ಸತಿ ತಂದು ಮಿಷನ್ ತಂದು ಎಳಿಸ್ತಾರೆ, ಮತ್ತೆ ಬೆಳಗ್ಗೆ ಇನ್ನೆಲ್ಲಾರ ಮನೆಗೂ ಹಂಗೆ ಬರುತ್ತೆ ಅಲ್ವಾ, ಮತ್ತೆ ಹಂಗೆ ತುಂಬ್ಕೊಳ್ಳುತ್ತೆ. ಹೌದು, ಏನು ಕೆಲಸ ಮಾಡಿಲ್ಲ ಸರ್, ಬಂದು ತಿರುಗೂ ನೋಡಲ್ಲ ಈ ಕಡೆ. ನಮ್ಮ ಹೆಸರು ಮಾಲಾ ಅಂತ. ನಿವಾಸಿ ಲಕ್ಷ್ಮಿ ಮಾಧ್ಯಮದೊಂದಿಗೆ ಮಾತನಾಡಿ, ಸುಮಾರು ವರ್ಷಗಳಿಂದ ರಂಗಾಚಾರ್ ಗಲ್ಲಿಯಲ್ಲಿ ಹಲವಾರು ಕುಟುಂಬಗಳು ವಾಸವಿದ್ದು, ಈ ಗಲ್ಲಿಯಲ್ಲಿ ಡ್ರೈನೇಜ್ ದುರಸ್ತಿಯಲ್ಲಿದ್ದು ಪದೇ ಪದೇ ಡ್ರೈನೇಜ್ ಚೇಂಬರ್ ಭರ್ತಿಯಾಗಿ ಮತ್ತು ಡ್ರೈನೇಜ್ ನೀರು ಕೊಳವೆ ಬಾವಿ ನೀರಿಗೆ ಸೇರುತ್ತಿದ್ದು ಇಲ್ಲಿನ ನಿವಾಸಿಗಳಿಗೆ ಬಹಳಷ್ಟು ತೊಂದರೆಯಾಗ್ತಿದೆ. ಈ ವಿಚಾರವಾಗಿ ತಮ್ಮ ಇಂಜಿನಿಯರ್ ಹತ್ತಿರ ಸಮಸ್ಯೆ ಬಗ್ಗೆ ವಿವರವಾಗಿ ತಿಳಿಸಿದ ನಂತರ, ಇಲ್ಲಿನ ಪೈಪ್ಲೈನ್ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ, ಇದನ್ನ ಬದಲಾಯಿಸುವ ಅವಶ್ಯಕತೆ ಇದೆ ಅಂತ ಮಾಹಿತಿ ನೀಡಿದರು. ಬಾತ್ರೂಮ್ ಇಂದ ಸಮಸ್ಯೆ, ಒಳಗಡೆ ಎಲ್ಲ ವಾಸನೆ ಬರ್ತಾ ಐತೆ, ಕೂತ್ಕೊಂಡು ಅನ್ನ ತಿನ್ನಕ್ಕೂ ನೆಮ್ಮದಿ ಇಲ್ಲ. ಮತ್ತೆ ಮಾಡ್ಬೇಕಾದ್ರೆ ಇದು ನಲ್ಲಿ ಪೈಪ್ ಹೊಡೆದು ಹಾಕಿದ್ದಾರೆ, ಹೊಡೆದಾಕ್ತವ್ರು ಅದು ಮುಚ್ಚಬೇಕು ಅನ್ನೋದು ಅವ್ರಿಗೆ ಜ್ಞಾನ ಬೇಡವಾ? ಈಗ ನಾವು ಎಲ್ಲಿ ಕೊಡ ಇಟ್ಕೊಂಡು ನಮ್ ಪೇಷಂಟ್ ಮೊದ್ಲೇ ಕೊಡ ಇಟ್ಕೊಂಡು ಎಲ್ಲಿಗೆ ಹೋಗ್ಬೇಕು ನೀವೇ ಹೇಳಿ. ನೀರಿಲ್ಲ, 3 ದಿವಸ ಆಯ್ತು. ಈಗ ಲಾರಿ ನೀರ್ ಕಳ್ಸೋದ್ರು ನಮ್ಗೆ ಇಟ್ಕೊಳ್ಳೋ ಶಕ್ತಿ ಇಲ್ಲ. ನೀರಿಂದ ಸಮಸ್ಯೆ ಐತೆ, ಅದೇ ಬಾತ್ರೂಮ್ ಸಮಸ್ಯೆ. ಈಗ ಬಾತ್ರೂಮ್ ಕಟ್ಕೊಂಡು ಮನೆ ಒಳಗೆಲ್ಲ ವಾಸನೆ ಬರ್ತಾ ಐತೆ, ಅನ್ನ ತಿನ್ನಕ್ ಆಯ್ತಾ ಇಲ್ಲ, ಸೊಳ್ಳೆ ಕಡಿಸ್ಕೊಳ್ಳೋದು ಸಾಯೋದು, ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಆಯ್ತು, 8 ತಿಂಗಳು ಆಯ್ತು. ಈಗ ಗುಂಡಿ ತೆಗಿತಾರೆ, ಬಿಡ್ತಾರೆ, ಹೋಯ್ತಾರೆ. ನಾವೆಲ್ಲಾರು ಬಿದ್ದು ಎದ್ದು ಮಾಡ್ಕೊಂಡ್ರೆ ನಾಳೆ ನಮ್ಮನ್ನ ನೋಡೋರು ಯಾರು? ಯಾರು ನೋಡ್ತಾರೆ ನಮ್ಮನ್ನ? ರೋಡ್ ಚೆನ್ನಾಗಿಲ್ಲ, ಬಂದು ನೋಡ್ತಾನೆ ಇಲ್ಲ ಅವ್ರು ರೋಡಿಗೆ. ಹೇಳುದು ಆಗ ಈಗ ಒಂದು ಲೈಟ್ ಹೋಗ್ಲಿ, ಬೇಗ ಲೈಟ್ ಹಾಕಲ್ಲ. ಇದೇ ವೇಳೆ ನಿವಾಸಿಗಳಾದ ಎಚ್ಎಂ ಸರಸ್ವತಿ, ಎಎಂ ದೇವಿಕಾಂಬ, ಲತಾ, ಧನಲಕ್ಷ್ಮಿ, ಲಕ್ಷ್ಮೀಶ್, ವರಲಕ್ಷ್ಮಿ, ಮನು, ಕುಕ್ಕೇಶ್ರೀ ಇತರರು ಉಪಸ್ಥಿತರಿದ್ದರು. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದು, ಪ್ರಣಾಳಿಕೆಯಲ್ಲಿ 5 ಅಂಶಗಳನ್ನು ಮುಂದಿಟ್ಟುಕೊಂಡು ಮತ ಕೇಳುತ್ತಿರುವುದಾಗಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಸಿ ಪುಟ್ಟಸಿದ್ದಶೆಟ್ಟಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ, ಉದ್ಯಮಿ ವಿವೇಕಾನಂದ ಅವರು ಉದ್ಯಮಿ 224 ಕೋಟಿ ಒಡೆಯ ಎಂದು ತೋರಿಸಿದ್ದು, ಒಬ್ಬ ಮತದಾರರಿಗೆ 7 ರಿಂದ 8 ಕೋಟಿ ರೂಪಾಯಿ ಹಂಚುವುದಾಗಿ ಹೇಳಿದ್ದು, ಈಗಾಗಲೇ ಶಿಕ್ಷಕರು ಅವರ ಮುಖಕ್ಕೆ ಉಗಿದು ಕಳುಹಿಸಿದ್ದು, ಆಡಳಿತ ಪಕ್ಷದವರು ಪ್ರತಿ ಮತದಾರರಿಗೆ 2000 ಕೊಡುವುದಾಗಿ ಹೇಳಿದ್ದು, ಇದನ್ನೆಲ್ಲ ಗಮನಿಸಿದ ಮತದಾರರು ಅವರಿಗೆ ತಕ್ಕ ಉತ್ತರ ಹೇಳಿ ಕಳುಹಿಸಿದ್ದಾರೆ ಅಂತ ಹೇಳಿದರು. ಜೂನ್ 3ರಂದು ನಡೆಯುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಗೆಲುವು ತಂದುಕೊಟ್ಟವರೇ ಮುಂದಿನ ಹೋರಾಟಗಾರರು ಸಿದ್ಧಪಡಿಸಿಕೊಂಡಿದ್ದು, ಪ್ರಮುಖವಾಗಿ ಅತಿಥಿ ಶಿಕ್ಷಕರುಗಳು ಮತ್ತು ಉಪನ್ಯಾಸಕರುಗಳ ಸೇವೆಯನ್ನು ಕಾಯಂಗೊಳಿಸುವುದು, 7ನೇ ವೇತನ ಆಯೋಗ ಜಾರಿಗೆ ಹೋರಾಟ ನಡೆಸುವುದು, ಹಳೆಯ ಪಿಂಚಣಿ ಪದ್ಧತಿ ಜಾರಿಗೆ ಬರುವಂತೆ ಮಾಡಲಾಗುವುದು, ಖಾಸಗಿ ಅನುದಾನಿತ ಶಿಕ್ಷಕರುಗಳಿಗೆ ಸರ್ಕಾರಿ ಶಿಕ್ಷಕರು ಗಳಿಸಿರುವ ಎಲ್ಲಾ ಸೌಕರ್ಯಗಳನ್ನು ಒದಗಿಸುವುದು, ಶಿಕ್ಷಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ಕಡಿಮೆ ಮಾಡುವುದು, ಈ ಉದ್ದೇಶಗಳ ಈಡೇರಿಕೆಗೆ ತಮ್ಮ ಅಮೂಲ್ಯ ಪ್ರಥಮ ಪ್ರಾಶಸ್ತ್ಯ ಮತ ಕೊಟ್ಟು ಜಯಶೀಲರನ್ನಾಗಿ ಮಾಡಿ ಅಂತ ವಿನಂತಿಸಿಕೊಳ್ತೇನೆ. ಇದು ನನ್ನ ಕೊನೆಯ ಚುನಾವಣೆ, ದಯವಿಟ್ಟು ಆಶೀರ್ವದಿಸಿ ಅಂತ ಕೋರಿದ್ರು. ಇವತ್ತು ನಾವು ಕಮಿಟಿ ಮೇಲೆ ನಂಬಿಕೆ ಇಲ್ಲ, ನಾವು ಸಿದ್ದರಾಮಯ್ಯನವರಿಗೆ ಆಗ್ರಹ ಮಾಡ್ತಾ ಇದ್ದೇವೆ, 7ನೇ ವೇತನ ಆಯೋಗವನ್ನ ನೀವು ಕೂಡಲೇ ಜಾರಿಗೆ ಕೊಡಬೇಕು, ಓಪಿಎಸ್ ಸ್ಕೀಮ್ ಕೂಡಲೇ ಜಾರಿಗೆ ಕೊಡಬೇಕು,
ಮತ್ತೆ ಏನು ಹಾಸನ ಜಿಲ್ಲೆಯು ಸೇರಿದಂಗೆ ಖಾಸಗಿ ಶಾಲೆಗಳು ಖಾಸಗಿ ಕಾಲೇಜುಗಳು ಇವತ್ತು ಮಾನ್ಯತೆ ನವೀಕರಣಕ್ಕೆ ಇವತ್ತು ಬಹಳಷ್ಟು ಕಷ್ಟ ಪಡ್ತಾ ಇದ್ದಾರೆ. ಡಿಡಿಪಿ ಆಫೀಸ್ಗೆ ಬಿ ಓ ಆಫೀಸ್ಗೆ ಅಲಿತಾ ಇದ್ದಾರೆ. ಅಲಿತಾ ಇದ್ರು ಕೂಡ ಅವ್ರಿಗೆ ಒಂದ್ ವರ್ಷಕ್ಕೆ ಒಂದ್ಸಾರಿ ಇವತ್ತು ಮಾನ್ಯತೆ ಸಿಗ್ತಾ ಇದೆ. ಕಾರಣ ಅಂತ ಅಂದ್ರೆ ಆ ಮಾನ್ಯತೆ ನವೀಕರಣ ಮಾಡುವಂತ ನಿಯಮಗಳನ್ನ ಬಹಳ ಕಠಿಣವಾಗಿ ಮಾಡಿದೆ ಶಿಕ್ಷಣ ಇಲಾಖೆ. ಇದ್ರ ಉದ್ದೇಶ ಏನೋ ಗೊತ್ತಿಲ್ಲ ನಮ್ಗೆ. ಇದ್ರ ಉದ್ದೇಶ ಬಹುಶಃ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಇನ್ಸ್ಟಿಟ್ಯೂಷನ್ ಯಾವ ಕಾಲೇಜುಗಳು ಅವುಗಳನ್ನೆಲ್ಲ ಅವ್ರು ಕೇಳಿರೋದನ್ನ ಒದಗಿಸೋಕೆ ಸಾಧ್ಯ ಇಲ್ಲ. ಅವಾಗ ಏನ್ ಮಾಡ್ತಾರೆ, ಲಂಚ ಲಂಚ ಕೊಟ್ಟವ್ರಿಗೆ ಒಂದ್ ವರ್ಷ ಕೊಡ್ತಾರೆ. ಲಂಚ 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 ಎಲ್ಲ ಬಿ ಓ ಆಫೀಸ್ ಇಂದ ಹಿಡಿದು ಡೈರೆಕ್ಟರ್ ಸೆಕ್ರೆಟರಿ ಆಫೀಸ್ ವರೆಗೂ ಮಾನ್ಯತೆ ನವೀಕರಣಕ್ಕಾಗಿ ಲಂಚ. ಈ ಮಾನ್ಯತೆ ನವೀಕರಣಕ್ಕಾಗಿ ಲಂಚ ತಗೊಳ್ತಕ್ಕಂಥದ್ದು ಬಹುಶಃ ನಮ್ಮ ಸ್ಟೇಟ್ ಅಲ್ಲೇ ಇರ್ತಕ್ಕಂಥದ್ದು. ನಾನು ಎಜುಕೇಶನ್ ಮಿನಿಸ್ಟರ್ ಕೇಳ್ತಾ ಇದ್ದೇನೆ, ಎಜುಕೇಶನ್ ಮಿನಿಸ್ಟರ್ ನಿಜವಾಗಿ ಸ್ವಾಮಿ, ನಾನು ಇವತ್ತು ಬಹಳ ನೋವಿನಿಂದ ಹೇಳ್ತೇನೆ, ನಮ್ಗೆ ಇರ್ತಕ್ಕಂಥ ಎಜುಕೇಶನ್ ಮಿನಿಸ್ಟರ್ ಅಸಮರ್ಥರು. ಅವ್ರಿಗೆ ಈ ಇಲಾಖೆಯನ್ನ ನಿರ್ವಹಣೆ ಮಾಡ್ತಕ್ಕಂಥ ಯಾವ ಸಾಮರ್ಥ್ಯನೂ ಇಲ್ಲ. 12,000 ಶಿಕ್ಷಕರನ್ನ ನೇಮಕ ಮಾಡ್ಕೋತೀವಿ ಅಂದ್ರು ಒಂದು ವರ್ಷದಿಂದ. ಸರ್, ತಮ್ಗೆಲ್ಲ ಗೊತ್ತಿರೋಂಗೆ ಒಂದು ನೇಮಕಾತಿ ಆಗ್ಲಿಲ್ಲ. 2022 ಇವತ್ತು ಇಲ್ಲಿಯವರೆಗೆ ಒಂದು ಕೂಡ ನೇಮಕಾತಿಯನ್ನ ಸರ್ಕಾರ ಮಾಡ್ಕೊಳ್ಲಿಲ್ಲ. ಹಾಗೇನೆ ಇವತ್ತು 80,000 ವೇಕೆನ್ಸಿಗಳು ವಿವಿಧ ಇಲಾಖೆಗಳಲ್ಲಿ 80,000 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಸರ್, ಇವತ್ತು ನಿರುದ್ಯೋಗದಿಂದ ಬಹಳಷ್ಟು ಜನ ಕ್ವಾಲಿಫೈಡ್ ಮತ್ತೆ ಅರ್ಹತೆ ಉಳ್ಳವರು ಬಹಳಷ್ಟು ಜನ ಇವತ್ತು ಕೂಲಿ ಮಾಡುವಂತ ಹಂತಕ್ಕೆ ಬಂದಿದ್ದಾರೆ. ಆದ್ರಿಂದ ನಿರುದ್ಯೋಗ ಸಮಸ್ಯೆ ನಿಮ್ ಗಮನಕ್ಕೆ ಬರಲಿ, ಇವತ್ತು ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡೋದಕ್ಕೆ ಆದ್ಯತೆ ಕೊಡಿ ಅಂತ ಹೇಳಿ ನಾನು ಸರ್ಕಾರವನ್ನ ಆಗ್ರಹ ಮಾಡ್ತಾ ಇದ್ದೇನೆ. ಸರ್, ಆಮೇಲೆ ಇವತ್ತು ನಾನು ಅನೇಕ ಶಾಲಾ ಕಾಲೇಜುಗಳಿಗೆ ಹಾಸನದಲ್ಲಿ ಕೂಡ ಹೋಗಿದ್ದೆ, ಹೊಳೆನರಸೀಪುರದಲ್ಲಿ ಹೋಗಿದ್ದೆ. ಎಲ್ಲ ನೋಡಿ, ಮುನ್ಸಿಪಲ್ ಕಾಲೇಜುಗಳು ಹಳೆ ನರಸೀಪುರದಲ್ಲಿ ಇವತ್ತು ಏನಾಗಿದೆ, ಎಲ್ಲ ಶಿಥಿಲವಾಗ್ಬಿಟ್ಟಿದೆ. ಮೇಲ್ಚಾವಣಿ ಎಲ್ಲ ಕಸುಕೊತ್ತಾ ಇದೆ, ಮಕ್ಕಳು ಕೂತ್ಕೊಳ್ಳಕ್ಕೆ ಭಯ, ನಾವು ಹೋದ್ರೆ ಗೊತ್ತಾಗುತ್ತೆ. ಈ ಎಲ್ಲ ಗೋಡೆಗಳು ಕೂಡ ಶೀತ ಬಂದ್ಬಿಟ್ಟಿದೆ, ಒರ್ತು ಬಂದ್ಬಿಡು ವಸ್ತಿ. ಹೀಗಾಗಿ ಎಲ್ಲ ಶಿಥಿಲವಾಗಿರುವ ಶಾಲಾ ಕಾಲೇಜು ಕಟ್ಟಡಗಳನ್ನ ಇವತ್ತು ರಿಪೇರಿ ಮಾಡಬೇಕು, ಅವುಗಳಿಗೆ ಒಂದು ಶಕ್ತಿಯನ್ನು ತುಂಬಿ ಸುಣ್ಣ ಬಣ್ಣವನ್ನ ಕೊಡಬೇಕು. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಹ ಶೌಚಾಲಯಗಳೇ ಇಲ್ಲ. ಹೆಣ್ಣು ಮಕ್ಕಳು ಕಾಲೇಜ್ ಇರೋ ಕಡೆನೂ ಶೌಚಾಲಯಗಳಿಲ್ಲ, ಶೌಚಾಲಯಗಳಿದ್ದು ನೀರಿಲ್ಲ. ಈ ಪರಿಸ್ಥಿತಿಯಾಗಿ ಶೌಚಾಲಯಗಳ ಉಪಯೋಗಕ್ಕೆ ಬರ್ತಾ ಇಲ್ಲ. ಇದು ಮೂಲಭೂತ ಸೌಕರ್ಯವನ್ನ ಒದಗಿಸೋದ್ರ ಬಗ್ಗೆ ನಾನು ಹೆಚ್ಚು ಗಮನವನ್ನ ಕೊಡ್ತೇನೆ. ಮತ್ತೆ ನಿರುದ್ಯೋಗ, ಈಗ ಡಿ ಎಡ್ ಮಾಡಿದವರು, ಟಿ ಸಿ ಎಚ್ ಮಾಡಿದವರು ಲಕ್ಷಾಂತರ ಜನ ಇದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಕಾಯಕ ಸಮಾಜಗಳ ಒಕ್ಕೂಟದ ರಾಜ್ಯ ಸಂಚಾಲಕ ಕೆಂಪಶೆಟ್ಟಿ, ಸಂಘಟನಾ ಕಾರ್ಯದರ್ಶಿ ಶಿವರಾಜಪ್ಪ ಕುಮಾರ್ ಇತರರು ಉಪಸ್ಥಿತರಿದ್ದರು. ಬೈಕ್ ಹಾಗೂ ಬುಲರು ಪಿಕಪ್ ನಡುವೆ ಭೀಕರ ಅಪಘಾತ ಸಂಭವಿಸಿ ಓರ್ವ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಬೇಲೂರು ತಾಲೂಕಿನ ಹಳೇಬೀಡು ಕೆರೆಯೇರಿ ಮೇಲೆ ನಡೆದಿದೆ. ಹಳೇಬೀಡಿನ ಕೆರೆಯೇರಿ ಮೇಲಿನ ರಸ್ತೆಯಲ್ಲಿ ಬೈಕ್ ಮತ್ತು ಬೊಲೆರೋ ಪಿಕಪ್ ನಡುವೆ ಅಪಘಾತ. ಬೈಕ್ ಅಲ್ಲಿ ಬರ್ತಿದ್ದ ಗಟ್ಟಿದ ಹಳ್ಳಿ ನಿವಾಸಿಯಾದ ಮರಿಯಯ್ಯರವರ ಮಗ ದಿನೇಶ್ 26 ವರ್ಷ ಅವರು ಹಳೆಬೀಡಿನ ಗಟ್ಟದಳ್ಳಿ ಕಡೆಗೆ ಹೋಗುತ್ತಿದ್ದರು. ಈ ಸಂದರ್ಭದಲ್ಲಿ ಹಳೆಬೀಡಿನ ಕಡೆಗೆ ಬರ್ತಿದ್ದ ಬೊಲೆರೋ ಪಿಕಪ್ ವಾಹನವು ಎದುರಾಗಿ ಬಂದು ಓಡಿದು ತಲೆಗೆ ತೀವ್ರ ಪೆಟ್ಟಾಗಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಬಂದ ಹಳೆಬೀಡು ಪೊಲೀಸರು ಸ್ಥಳ ಮಹಜರು ಮಾಡಿದ್ರು, ಪ್ರಕರಣ ದಾಖಲಿಸಿಕೊಂಡಿರ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಾಸನದ ಜಗಜೀವನ್ ರಾಮ್ ಬಳಿ ಇರುವ ಶ್ರೀ ದಂಡಿನ ಮಾರಮ್ಮ, ಶ್ರೀ ಚಿಕ್ಕಮ್ಮ ಮತ್ತು ಶ್ರೀ ಕೆಂಚರಾಯ ಸ್ವಾಮಿಯ 240ನೇ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಜೈಬೀಮ್ ಬ್ರಿಗೇಡ್ ಸಂಘಟನಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ರಾಜೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ಶ್ರೀ ದಂಡಿನ ಮಾರಮ್ಮ, ಶ್ರೀ ಚಿಕ್ಕಮ್ಮ ಮತ್ತು ಶ್ರೀ ಕೆಂಚರಾಯ ಸ್ವಾಮಿ ಸೇವಾ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ 2 ದಿನಗಳ ಕಾಲ ಜಾತ್ರಾ ಮಹೋತ್ಸವವು ಸಂಭ್ರಮದಿಂದ ನಡೆದಿದ್ದು ಮೇ 30ರ ಗುರುವಾರದಂದು ಮೊದಲ ದಿನದ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 11:30 ಗಂಟೆಗೆ ದೇವರ ಅಡ್ಡಿ ಮೆರವಣಿಗೆಯು ಪೆನ್ಷನ್ ಮೊಹಲಾ ಮುಖ್ಯ ರಸ್ತೆ ಮಾರ್ಗವಾಗಿ ಕೊಲ್ಲಾಪುರದಮ್ಮ ದೇವಸ್ಥಾನ ಹಾಗೂ ಅದರ ಸುತ್ತಮುತ್ತ ಇರುವ ಶ್ರೀ ದೊಡ್ಡಮ್ಮ ಮತ್ತು ಶ್ರೀ ಚಿಕ್ಕಮ್ಮ ದೇವಸ್ಥಾನ ಬೀದಿಯ ಎಡ ಮತ್ತು ಬಲಭಾಗ ಹಾಗೂ ಚಿಕ್ಕನಾಳು ಪೊಲೀಸ್ ಕ್ವಾರ್ಟರ್ಸ್ ಮೂಲಕ ಕುಂಬಾರರ ಬೀದಿ, ಅಡ್ಲಿಮನೆ ರಸ್ತೆ, ಹೊಸ್ಲೈನ್ ರಸ್ತೆ, ಹಳೆ ತಾಲೂಕು ಕಚೇರಿ ಮುಂಭಾಗವಾಗಿ ಗಾಣಿಗರ ಬೀದಿ, ಪಾಂಡುರಂಗ ದೇವಸ್ಥಾನ, ಬೆಸ್ತರ ಬೀದಿ, ದುರ್ಗಮ್ಮ ದೇವಸ್ಥಾನ, ಡಿಆರ್ ಕ್ವಾರ್ಟರ್ಸ್,
ಶ್ರೀ ಚಾಮುಂಡೇಶ್ವರಿ ಹಿಂಭಾಗದ ಮಾರ್ಗವಾಗಿ ಸಂಚರಿಸಿ ವಿಶೇಷ ಪೂಜೆ ನೆರವೇರಿತು. ಇದೇ ವೇಳೆ ವಿವಿಧ ಸಾಂಸ್ಕೃತಿಕ ಕಲಾತಂಡಗಳು ಪಾಲ್ಗೊಂಡು ಮೆರಗು ನೀಡಿದೆ ಅಂತ ಹೇಳಿದರು. ಎಲ್ಲ ಪಾದವೃಂದಗಳಿಗೆ ನಮಸ್ಕರಿಸುತ್ತಾ ಶ್ರೀ ಶ್ರೀ ಗಂಭೀರಮಾರಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಚಂದ್ರ ಸ್ವಾಮಿ 240ನೇ ಅದ್ಧೂರಿ ಮತ್ತು ಅರ್ಥಪೂರ್ಣ ಜಾತ್ರಾ ಮಹೋತ್ಸವವನ್ನು ಎಲ್ಲ ಒಂದು ನಮ್ಮ ಸಮುದಾಯ ಅರ್ಥಪೂರ್ಣ ಆಚರಿಸಿದೆ. ಈ ಒಂದು ಶುಭ ಸಂದರ್ಭದಲ್ಲಿ ಒಂದು ಸಂಕೇತ ಏನಂತ ಹೇಳಿದ್ರೆ ಇವತ್ತು ಉತ್ತಮವಾದ ಒಂದು ಮಳೆ ಬಂತು. ಅದರ ಸಂಕೇತ ಏನಂದ್ರೆ ಮುಂದಿನ ದಿನಗಳಲ್ಲಿ ರೈತರು ಕಾರ್ಮಿಕರು ಮತ್ತು ಎಲ್ಲ ಸಾರ್ವಜನಿಕರಿಗೂ ಒಂದು ಒಳ್ಳೆಯದಾಗಲಿ ಅಂತ ಒಂದು ಶುಭ ಸೂಚನೆ ಅಂತ ನಾವು ತಿಳ್ಕೊಳ್ತಾ ನಾಳೆ ಒಂದು ಉತ್ತಮವಾದ ಕಾರ್ಯಕ್ರಮ ಇದೆ, ದೇವ್ರ ಕಾರ್ಯಕ್ರಮ ಇದೆ ಸಂಜೆ ಮತ್ತು ನಾಳೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಶ್ರೀ ಗಂಗೆ ಮಾರಮ್ಮ ಅವರ ಕೃಪೆಗೆ ಪಾತ್ರವಾಗಬೇಕಾಗಿ ಎಲ್ಲರ ಒಂದು ಭಕ್ತ ಸಮೂಹದ ಒಂದು ಬೇಡಿಕೆ. ಜೈ ಭೀಮ್, ಜೈ ಕರ್ನಾಟಕ. ರಾಜೇಶ್ವರ ಜಿಲ್ಲಾಧ್ಯಕ್ಷರು, ಜೈ ಭೀಮ್ ಕ್ರೀಡಾ ಸಂಘಟನೆ ಸಮಿತಿ ಜಿಲ್ಲಾಧ್ಯಕ್ಷ, ನನ್ನ ಜೊತೆಯಲ್ಲಿ ಅರುಣ್ ಕುಮಾರ್ ಮಹಾಮಾದಿಗ ಗಂಗಾರ ಸಮಿತಿಯ ಜಿಲ್ಲಾಧ್ಯಕ್ಷರಿದ್ದಾರೆ, ಅರುಣ್ ಕುಮಾರ್ ಸರ್, ಆಮೇಲೆ ಪ್ರಸನ್ನ ಮೇಘರಿದ್ದಾರೆ, ಈ ಕಾರ್ಯಕ್ರಮದಲ್ಲಿ ಮಹಾಮಾದಿಗ ಅಧ್ಯಕ್ಷರಾದ ಅರುಣ್ ಕುಮಾರ್, ಪ್ರಸಾದ್, ಎಚ್ ಪಿ ರಘು, ಜೈ ಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ರಾಜೇಶ್ ರಾಮಕೃಷ್ಣ, ಗಿರಿ ಮಂಜುನಾಥ್, ಹರೀಶ್, ವಿರೂಪಾಕ್ಷ, ಕಮಲಮ್ಮ, ವಿನೋದ, ಗೌರಮ್ಮ ಅಲವಾರು, ಅವಿನಾಶ್, ಮೋಹನ್, ಮಹೇಶ್, ಪ್ರದೀಪ್ ಸೇರಿದಂತೆ ಮುಖಂಡರು ಇತರರು ಉಪಸ್ಥಿತರಿದ್ದರು. ಬೇಲೂರಿನ ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿ ಹಾಗೂ ಸಮಾಜ ಸೇವಕ ಗ್ರಾನೈಟ್ ರಾಜಶೇಖರ್ ಜನ್ಮದಿನದ ಅಂಗವಾಗಿ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಭಾವಚಿತ್ರ ನೀಡಿ ಗೌರವಿಸಲಾಯಿತು. ಗ್ರಾನೈಟ್ ರಾಜಶೇಖರ್ ಅಭಿಮಾನಿ ಸಂಘದ ಪದಾಧಿಕಾರಿಗಳು ಐತಿಹಾಸಿಕ ಪ್ರಸಿದ್ಧ ಬೇಲೂರು ಚನ್ನಕೇಶವ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಅಭಿಮಾನಿಗಳು ತಂದ ಕೇಕ್ ಕತ್ತರಿಸಿ ಅಭಿಮಾನಿಗಳೊಂದಿಗೆ ಸಂಭ್ರಮಕ್ಕೆ ಸಾಕ್ಷಿಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ, ಬಡತನದ ಕುಟುಂಬದಲ್ಲಿ ಜನಿಸಿ ಕೂಲಿ ಕಾರ್ಮಿಕರಾಗಿ ಅವಿರತವಾಗಿ ದುಡಿದು ಇಂದು ಜಿಲ್ಲೆಯಲ್ಲಿ ದೊಡ್ಡ ಗ್ರಾನೈಟ್ ಉದ್ಯಮಿಯಾದ ಶ್ರೀಯುತ ಗ್ರಾನೈಟ್ ರಾಜಶೇಖರ್ 12ನೇ ಶತಮಾನದ ಬಸವಾದಿ ಶರಣರ ಆಶೋತ್ತರಗಳಿಗೆ ಕಾಯಕ ಮತ್ತು ದಾಸೋಹ ಪರಿಕಲ್ಪನೆಗೆ ಒತ್ತು ನೀಡುತ್ತಾ ಹಾಗೂ ನೇರ ದಿಟ್ಟ ನುಡಿಗಳ ಮೂಲಕ ಜನಮನದಲ್ಲಿ ಹೆಸರು ಗಳಿಸಿದ ಇವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಬಸವಾದಿ ಶರಣರು ನೀಡಲಿ ಅಂತ ಹಾರೈಸಿದರು. ಇವತ್ತು ನಮ್ಮ ಜಿಲ್ಲೆಯ ಕೊಡಗೈದಾನಿ ಮತ್ತು ಅನೇಕ ಬಡವರ ಪಾಲಿನ ಆಶಾಕಿರಣವಾಗಿದ್ದಂತಹ ಹಾಸನ ಜಿಲ್ಲಾ ವೀರಶೈವ ಲಿಂಗಾಯಿತ ಒಕ್ಕೂಟದ ಜಿಲ್ಲಾಧ್ಯಕ್ಷರು, ಹಾಗೆ ವಿಶೇಷವಾಗಿ ಪುಷ್ಪಗಿರಿ ಮಹಾಸಂಸ್ಥಾನದ ಕಾರ್ಯದರ್ಶಿಗಳು, ಗ್ರಾನೈಟ್ ಉದ್ಯಮಿಗಳು, ಹಲವಾರು ಜನ್ಮದಿನವನ್ನು ಅವರ ಅಭಿಮಾನಿಗಳ ಎಲ್ಲರೂ ಕೂಡ ಇವತ್ತು ವಿಶೇಷವಾಗಿ ಆಚರಣೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿಂದ ಅವರಿಗೆ ಏನು 12ನೇ ಶತಮಾನದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಬಗ್ಗೆ ನಮ್ಮ ರಾಜಶೇಖರ್ ಅವರಿಗೆ ಇಲ್ಲಿಲ್ಲದಂತಹ ಸಂತೋಷ. ಯಾಕೆಂದರೆ ಅವರು ಕೂಡ ಬಸವ ತತ್ವದಲ್ಲಿ ಕಾಯಕ ಮತ್ತು ದಾಸೋಹದಲ್ಲಿ ಬಂದಂಥವರು, ಭಾಳ ಸಣ್ಣ ಕುಟುಂಬದಲ್ಲಿ ಇವತ್ತು ಭಾಳ ಬಡತನ ಕುಟುಂಬದಲ್ಲಿ ಜನಿಸಿ ಭಾಳ ಅವರು ಹಳೆಬೀಡಿನಂಥ ಒಂದು ಗ್ರಾಮದಲ್ಲಿ ಕೂಲಿ ಕೆಲಸವನ್ನು ಮಾಡ್ತಾ ಇವತ್ತು ಒಂದು ದೊಡ್ಡ ಉದ್ಯಮಿಯಾಗಿ ಬೆಳೆದಿದ್ದಾರೆ ಅಂದರೆ ಅವರ ಬಸವಣ್ಣನವರ ಆಶೋತ್ತರಗಳನ್ನು ಅವರು ಮೈಗೂಡಿಸ್ಕೊಂಡು ಕಾಯಕ ಮತ್ತು ದಾಸೋಹದ ಪರಿಕಲ್ಪನೆಯನ್ನು ಮಾಡ್ಕೊ ಬಂದಿದ್ದಾರೆ. ಯಾವತ್ತೂ ಕೂಡ ಅವರು ಇವತ್ತು ಕೂಡ ಒಂದು ಬಂಡೆಯಲ್ಲಿ ಹೋದರೂ ಕೂಡ, ತಮ್ಮ ಗ್ರಾನೈಟ್ನ ಹತ್ರ ಹೋದರೂ ಕೂಡ ಅವರು ಇವತ್ತು ಕೂಡ ನಿರಂತರವಾದಂಥ ಕಾಯಕವನ್ನು ಮಾಡ್ತಾರೆ. ಅದಲ್ಲದೆ ದಾಸೋಹಕ್ಕೆ ಹೆಚ್ಚು ಹೆಸರುವಾಸಿಯಾಗಿದ್ದಾರೆ. ಅವರು ಇನ್ನು ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ, ಅವರು ಏನು ಆಶೋತ್ತರಗಳು ಈಡೇರಲಿ, ಅವರಿಗೆ ಆರೋಗ್ಯ ಪರಮಾತ್ಮ ಬೇಲೂರು ಚನ್ನಕೇಶವ ಹಾಗೆ ಎಲ್ಲ ಬಸವಾದಿ ಪ್ರಮುಖರು ಕರುಣಿಸಲಿ ಅಂತ ನಾನು ಈ ಮೂಲಕವಾಗಿ ಅವರಿಗೆ ಆಶಿಸುತ್ತೇನೆ. ಕಾಂಗ್ರೆಸ್ ಮುಖಂಡ ಬಿಎಲ್ ಧರ್ಮೇಗೌಡ ಮಾತನಾಡಿ, ಗ್ರಾನೈಟ್ ರಾಜಶೇಖರ್ ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ಆಸ್ತಿಯಾಗಿದ್ದಾರೆ. ಕಾರಣ, ಹಾಸನ ಜಿಲ್ಲೆಯಲ್ಲಿ ವೀರಶೈವ ಕಾಂಗ್ರೆಸ್ ಮುಖಂಡರ ಪೈಕಿ ಗ್ರಾನೈಟ್ ರಾಜಶೇಖರ್ ಇತ್ತೀಚಿನ ದಿನದಲ್ಲಿ ಉತ್ತಮ ಹೆಸರನ್ನ ಇವರ ಸಾಮಾಜಿಕ ಸೇವೆ ಮತ್ತು ಜನಪರವಾದ ಕೆಲಸಗಳಿಂದ ಗುರುತಿಸಿಕೊಂಡಿದ್ದಾರೆ. ಮುಂದಿನ ದಿನದಲ್ಲಿ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ ಅಂತ ತಿಳಿಸಿದರು. ಅನಂತ ಕೋಟಿ ನಮಸ್ಕಾರವನ್ನು ಸಲ್ಲಿಸ್ತಾ, ಏನು ಇವತ್ತು ವಿಶ್ವವಿಖ್ಯಾತಿ ಬೇಲೂರಿನಲ್ಲಿ ನಮ್ಮ ಅಭಿಮಾನಿಗಳು, ಕಾಂಗ್ರೆಸ್ ಮುಖಂಡರು, ಹಿತೈಷಿಗಳು, ಕಾರ್ಯಕರ್ತರುಗಳೆಲ್ಲ ಸೇರಿ ನನ್ನ ಜನ್ಮದಿನದನ್ನು ಒಂದು ಆಚರಣೆಯನ್ನು ಪ್ರತಿ ವರ್ಷ ಮಾಡ್ಕೊಂಬರ್ತಾರೆ. ಇವಷ್ಟೂ ಕೂಡ ನಾವು ಅದೂರಿ ಮಾಡಬೇಕು ಅಂತೇಳಿ ಚೇತನು ನಮ್ಮ ಹಿತೈಷಿಗಳೆಲ್ಲ ಫೋನ್ ಮಾಡಿ ಹೇಳಿದಾಗ, ನಿನ್ನೆ ಏನು ಹಳೆಬೀಡು ಹೋಗಲಿ ನರಸೀಪುರದಲ್ಲಿ 3 ಮಕ್ಕಳು ಮೃತಪಟ್ಟಿರೋದ್ರಿಂದ ನಾವು ಈ ಸಂದರ್ಭದಲ್ಲಿ ಅದ್ದೂರಿಯಾಗಿ ಹುಟ್ಟಿದಬ್ಬನ ಆಚರಣೆ ಮಾಡ್ಕೊಂಡ್ರೆ ಅದು ಸೂಕ್ತವಲ್ಲ, ಸರಳವಾಗಿ ಮಾಡಿ ಅಂತ ಹೇಳಿದ್ದಕ್ಕೆ ಎಲ್ಲರೂ ಇವತ್ತು ಇಲ್ಲೇ ಕಟ್ಟೆಜನ ಬಂದೆಲ್ಲ ಸೇರ್ಕೊಂಡು ಚಂಕೇಶ್ವರ ಸ್ವಾಮಿನಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಆಶೀರ್ವಾದ ಪಡ್ಕೊಂಡು ಇವತ್ತು ಇಲ್ಲಿ ಬಂದು ನಮಗೆ ಎಲ್ಲ ನನ್ನ ಅಭಿಮಾನಿಗಳು, ಹಿತೈಷಿಗಳು ಕೂಡ, ಸ್ನೇಹಿತರುಗಳ ಕೂಡ ಬಂದು ನನ್ನ ಜನ್ಮದಿನದ ಒಂದು ಆಚರಣೆಯಲ್ಲಿ ಭಾಗವಹಿಸಿ ನನಗೆ ಅರಸಿ ಆಶೀರ್ವದಿಸಿದರೆ ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ನಾನು ಇಷ್ಟ
ಈ ಸಂದರ್ಭದಲ್ಲಿ ಗ್ರಾನೈಟ್ ರಾಜಶೇಖರ್ ಅಭಿಮಾನಿಗಳಾದ ಗೋವಿನಹಳ್ಳಿ ರವಿ, ನಿಟ್ಟೂರು ವಸಂತ್, ಸಾಮಾಜಿಕ ಹೋರಾಟಗಾರ ನೂರ್ ಅಹಮದ್, ಪತ್ರಕರ್ತರಾದ ಗಣೇಶ್, ರವಿಹೊಳ್ಳ, ಸುನಿ ಪಡುವಳಲು, ಮಂಜುನಾಥ ಶೆಟ್ಟಿ, ಜಗದೀಶ್ ಸಲೀಂ, ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕರ ಜಿಲ್ಲಾಧ್ಯಕ್ಷ ಜಾಕಿರ್ ಪಾಷಾ, ಕಾಂಗ್ರೆಸ್ ಕಿಸಾನ್ ಘಟಕದ ಮುಖ್ಯಸ್ಥ ಧನಪಾಲ್, ದೇವರಾಜ್, ಪ್ರತಾಪ್, ಸುರೇಶ್ ಇನ್ನು ಮುಂತಾದವರು ಹಾಜರಿದ್ದರು. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮರಿತಿಬ್ಬೇಗೌಡರನ್ನು ಈ ಬಾರಿ ಶಿಕ್ಷಕರು ಬೆಂಬಲಿಸುವಂತೆ ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ ಮತಯಾಚನೆ ಮಾಡಿದರು. ಪಟ್ಟಣದ ನವೋದಯ ವಿದ್ಯಾಮಂದಿರದಲ್ಲಿ ಶನಿವಾರ ವಿಧಾನ ಪರಿಷತ್ ಚುನಾವಣೆಯ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಬ್ಬೇಗೌಡರ ಪರ ಮತಯಾಚನೆ ಮಾಡಿ ಮಾತನಾಡಿ, ಸತತ 4 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಮರಿತಿಬ್ಬೇಗೌಡ ಉಪಸಭಾಪತಿಗಳಾಗಿ ಅನುಭವಿ ರಾಜಕಾರಣಿಯಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಈ ಬಾರಿ ಸುಭದ್ರವಾಗಿ 5 ವರ್ಷ ಪೂರೈಸಲಿದ್ದು, ಸರ್ಕಾರಕ್ಕೆ ಪೂರಕವಾಗಿ ಶಿಕ್ಷಕರು ಸ್ಪಂದಿಸದಿದ್ದಲ್ಲಿ ಅವರ ನೋವು ನಲುವಿಗೆ ಜೊತೆಯಾಗಿರುತ್ತವೆ. ಸಿದ್ದರಾಮಯ್ಯನವರು ಉತ್ತಮ ಆಡಳಿತ ನೀಡುತ್ತಿದ್ದು, ಕಾಂಗ್ರೆಸ್ ಸರ್ಕಾರ ಜನರಿಗೆ ನೀಡಿದ ಭರವಸೆಯಂತೆ ನಡೆದುಕೊಂಡಿದ್ದು 5 ಗ್ಯಾರಂಟಿಗಳ ಯೋಜನೆಯನ್ನು ನೀಡುವಲ್ಲಿ ಯಶಸ್ವಿಯಾಗಿದೆ. ಈ ನಿಟ್ಟಿನಲ್ಲಿ ಶಿಕ್ಷಕರ ಶ್ರೇಯೋಭಿವೃದ್ಧಿಗೆ ಸದಾ ಸ್ಪಂದಿಸಲು ಸರ್ಕಾರ ಮುಂದಾಗಿದ್ದು, 5ನೇ ಬಾರಿಗೆ ವಿಧಾನ ಪರಿಷತ್ ಪ್ರವೇಶಿಸಲು ಮರಿತಿಬ್ಬೇಗೌಡರಿಗೆ ಅವಕಾಶ ನೀಡಬೇಕೆಂದು ಮನವಿ ಮಾಡಿದರು. ಮರಿತಿಬ್ಬೇಗೌಡರು 4ನೇ ಸಲ ಗೆದ್ದು 5ನೇ ಸಲ ಸ್ಪರ್ಧೆ ಮಾಡಿಸಿದೆ ನನಗೆ. ಇವರು ಬಹುಶಃ ವಿದ್ಯಾರ್ಥಿ ದೇಶದಿಂದಲೂ ಕೂಡ ಗೊತ್ತು ನನಗೆ. ಮೈಸೂರು ಆ ಕಾಲಕ್ಕೆ ಒಬ್ಬ ಒಳ್ಳೆ ಸ್ಟೂಡೆಂಟ್ ಲೀಡರ್ ಆಗಿದ್ದಂಥ ಮನುಷ್ಯ ಮರಿತಿಬ್ಬೇಗೌಡ. ನನ್ನ ಜೊತೆ ಸಿಂಡಿಕೇಟ್ ಸದಸ್ಯ ಕೂಡ ಆಗಿದ್ದರು ಇವರು ಮೈಸೂರು ವಿದ್ಯಾನಿಲಯದಲ್ಲಿ. ವಿಧಾನಸೌಧದಲ್ಲಿ ಕೂಡ ಇವರು ಹಲವಾರು ವರ್ಷ ನನ್ನ ಜೊತೆ ವಿಧಾನ ಪರಿಷತ್ ಸದಸ್ಯರಾಗಿ ಒಡನಾಟ ಮಾಡಿದವರು. ಬಹಳ ದಕ್ಷ ಅಧ್ಯಾಪಕರ ಸಮಸ್ಯೆ ಬಂದಾಗ, ರಾಜ್ಯದ ಸಮಸ್ಯೆ ಬಂದಾಗ ಖಂಡಿತ ಅದಕ್ಕೆ ಸ್ಪಂದಿಸ್ತಕ್ಕಂಥ ಯೋಗ್ಯತೆ ಅರ್ಹತೆ ಇರ್ತಕ್ಕಂಥ ಮನುಷ್ಯ. ಬಟ್ ಇವತ್ತಿನ ದಿನಮಾನಗಳು ಏನಾಯ್ತಾ ಇದೆ ಅಂದರೆ, ಎಲ್ಲ ದುಡ್ಡಿರೋರ ಮನೆ ಹುಡಿಕೊಂಡು ಹೋಗ್ತಾರೆ ಚುನಾವಣೆಗೆ ಅಭ್ಯರ್ಥಿ ಮಾಡೋದಕ್ಕೆ. ಒಂದು ವಾಮ ಮಾರ್ಗ ಹಿಡಿತಿದ್ದಾರೆ ಇತ್ತೀಚೆಗೆ ಎಲ್ಲ ಥರದ ಮತದಾರರು, ಬರೀ ಪದವೀಧರ ಕ್ಷೇತ್ರ ಅಂತಲ್ಲ, ಟೋಟಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ದುಡ್ಡಿನ ಕಡೆ ನೋಡ್ತಾ ಇದೆಯೇನು ಅನ್ನೋ ಭಾವನೆ ಬರ್ತಾ ಇದೆ ಜನಸಾಮಾನ್ಯರಿಗೆ. ದಯಮಾಡಿ ಇಂಥ ಸಂದರ್ಭದಲ್ಲಿ ಮರಿತಿಬ್ಬೇಗೌಡನಂಥ ಒಬ್ಬ ತಿಳುವಳಿಕೆ ಇರ್ತಕ್ಕಂಥ ಮುಂಚೆ ಅನುಭವಿ ವಿಧಾನ ಪರಿಷತ್ ಸದಸ್ಯ, ಸಿಂಡಿಕೇಟ್ ಸದಸ್ಯ ಆಗಿದ್ದವರು ಇವರಿಗೆ ಮೊದಲನೇ ಪ್ರಾಶಸ್ತ ಓಟನ್ನು. ಇದೇ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಎಂ ಶಂಕರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಎ ಮಂಜುಣ್ಣ, ನಗರಸಭಾ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಿಆರ್ ಮೂರ್ತಿ, ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷ ಎಲ್ಸಿ ಪ್ರಕಾಶ್ ಗೌಡ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎನ್ಡಿ ಕಿಶೋರ್, ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಯುವರಾಜ್, ಎಂ ಒನ್ನೇನಾಳಿ ಜಗದೀಶ್, ನಾಗೇಶ್ ಸೇರಿದಂತೆ ಇತರರು ಹಾಜರಿದ್ದರು. ನರ್ಸಿಂಗ್ ವೃತ್ತಿಯನ್ನು ಪವಿತ್ರ ಭಾವನೆಯಿಂದ ಕಾಣಬೇಕು ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಎಚ್ಎಲ್ ಮಲ್ಲೇಶ್ ಗೌಡರು ಚನ್ನರಾಯಪಟ್ಟಣದಲ್ಲಿ ತಿಳಿಸಿದರು. ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ವೈದ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಸೈನ್ಸ್ನ 20ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ವೈದ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಸಮಾಜದ ಆಧಾರ ಸ್ತಂಭಗಳಾದ ಶಿಕ್ಷಕರು, ರೈತರು, ಸೈನಿಕರ ಜೊತೆಗೆ ದಾದಿಯರು ಕೂಡ ಮುಖ್ಯವಾಗ್ತಾರೆ. ಅಂತಹ ದಾದಿಯರ ವೃತ್ತಿಯನ್ನು ಯಾರು ಕೀಳಾಗಿ ಕಾಣಬಾರದು, ಅವರನ್ನು ಗೌರವದಿಂದ ಕಾಣಬೇಕು. ಬದುಕನ್ನು ಕಟ್ಕೊಳ್ಳುವಾಗ ಆಯ್ಕೆ ಎಷ್ಟು ಮುಖ್ಯವೋ ಅದೇ ರೀತಿ ಓದುವಾಗಲೂ ಕೂಡ ಒಂದು ವಿಭಾಗವನ್ನು ಆಯ್ಕೆ ಮಾಡಿಕೊಂಡ ಮೇಲೆ ಅದರಲ್ಲಿಯೇ ಆಳವಾಗಿ ಅಧ್ಯಯನ ಮಾಡಬೇಕು. ಓದಿನಲ್ಲಿ ಆಯ್ಕೆ ಮಾಡಿಕೊಂಡ ವಿಷಯದ ಹೊರತುಪಡಿಸಿ ಬೇರೆ ಕೋರ್ಸಿನ ಕಡೆ ಗಮನ ಹರಿಸಿದರೆ ತಾವು ಆಯ್ಕೆ ಮಾಡಿಕೊಂಡ ಓದಿಗೆ ನ್ಯಾಯ ಒದಗಿಸಲಾಗುವುದಿಲ್ಲ. ಆಳವಾದ ಅಧ್ಯಯನದಿಂದ ಜ್ಞಾನ ಸಂಪಾದಿಸಿ ತಮ್ಮ ವೃತ್ತಿಯಲ್ಲೂ ಯಶಸ್ಸು ಕಾಣುವಂತೆ ತಿಳಿಸಿದರು. ಈ ಕಾರ್ಯಕ್ರಮವನ್ನು ಮಾತಾಡುವ ರೀತಿಯಲ್ಲಿ ನೋಡಿದ್ರೆ ಈ ಸಮಸ್ಯೆ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ಅಭ್ಯಾಸ ಬಂದು ಒಂದು ಬಳಗ ಈ ಸಂಸ್ಥೆಯಲ್ಲಿದೆ. ಹಾಗಾಗಿ ಒಳ್ಳೆ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡಿದೆ. ಒಳ್ಳೆ ಚಂದ ಅಧ್ಯಯನ ಮಾಡಿ ಅಧ್ಯಯನದ ನಿಮ್ಮ ದಿನದಲ್ಲಿ ಜ್ಞಾನವನ್ನು ಸಂಪಾದಿಸಿಕೊಳ್ಳಿ, ಉತ್ಕೃಷ್ಟವಾದ ಸೇವೆಯನ್ನು ನೀಡಿ ಸಮಾಜಕ್ಕೆ, ಒಳ್ಳೆಯ ಹೆಸರು, ಒಳ್ಳೆಯ ಮನಸ್ಸು ಸಂಪಾದನೆ ಬದುಕಿನ ದಾರಿ ಅಷ್ಟೇ ಅಲ್ಲ, ಅಷ್ಟೇ ಅಲ್ಲ ನಮ್ಮ ತೃಪ್ತಿ ಎನ್ನುವಂತಹದ್ದು ನಾವು ಮಾಡುವ ಸೇವೆಯಲ್ಲಿ ನಾವು ಅದನ್ನು ಹಂತ ಹಂತ ಹೋಗ್ಬೇಕಾಗ್ತದೆ. ಹಾಗಾಗಿ ನಾವು ತೃಪ್ತಿದಾಯಕವಾದ ಸೇವೆಯನ್ನು ಮಾಡಲಿಕ್ಕೆ ಸೂಕ್ತವಾದಂತಹ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಯಾಕೆಂದ್ರೆ ರೋಗಿಗೆ ಉಪಚರಿಸುವಂತಹದ್ದು ತುಂಬ ಶ್ರೇಷ್ಠವಾದ ಕಾಯಕ ಜಗತ್ತಿನಲ್ಲಿ ನಾವು ಇಲ್ಲ ಅಂತ ಹೇಳಿ ರೋಗಿ ಬದುಕಿನ ಆಶ್ರಯವನ್ನೇ ಕಳ್ಕೊಂಡು ನಿರಾಶಾದಾಯಕವಾಗಿ ನಮ್ಮ ನಡುವೆ ಬಂದಿರ್ತಾರೆ, ನನಗೆ ಬಂದು ನಿಂತಿರ್ತಾರೆ. ಅವರು ಒಂದಷ್ಟು ವಿಶ್ವಾಸವನ್ನು ತುಂಬುವಂತ ವಿಶ್ವಾಸವನ್ನು ತುಂಬಿ ಅವರ ರೋಗ ಗುಣಮುಖವಾಗುವಲ್ಲಿ ನಮ್ಮ ಕೈ, ನಮ್ಮ ಶ್ರಮ, ನಮ್ಮ ಜ್ಞಾನ ಬಳಕೆಯಾದ್ರೆ ಬಹುಶಃ ಅವನ ಬದುಕಿನಲ್ಲಿ ಮುಂದಿನ ಬದುಕನ್ನು ಪಡಿತಾರಲ್ಲ, ಮರುಗು ಜೀವನವನ್ನು ಪಡಿತಾರಲ್ಲ.
ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಬಿಎನ್ ಶಿವಸ್ವಾಮಿ, ಕುಂದಾಪುರ ಕೆನರಾ ಕಾಲೇಜು ನರ್ಸಿಂಗ್ ಪ್ರಾಂಶುಪಾಲರಾದ ಕೆ ನಟರಾಜ್, ಸಾರ್ವಜನಿಕ ಆಸ್ಪತ್ರೆ ಆಡಳಿತಾಧಿಕಾರಿ ಡಾಕ್ಟರ್ ಬಿ ಮಹೇಶ್, ಹಿರಿಯ ಶುಶ್ರೂಷಕಿ ಶ್ರೀಮತಿ ನೀಲಮ್ಮ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜು ಪ್ರಾಂಶುಪಾಲ ಬಿಎಲ್ ಅರುಣ್ ಕುಮಾರ್ ವಹಿಸಿದ್ದರು. ಉಪನ್ಯಾಸಕಿ ಎಚ್ಆರ್ ಮೋನಿಕಾ ನಿರೂಪಣೆಯನ್ನ ಮಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಐಟಿ ಸಮಯ ಮುಕ್ತಾಯ ಹಿನ್ನೆಲೆ, ಬಂಧನದ ಭೀತಿಯಿಂದ ವಕೀಲರನ್ನ ನೇಮಿಸಿಕೊಂಡ ಭವಾನಿ ರೇವಣ್ಣ. ಪೆನ್ಡ್ರೈವ್ ಹಂಚಿಕೆ ಪ್ರಕರಣ ಆರೋಪ, ನವೀನ್ ಗೌಡ ಮತ್ತು ಚೇತನ್ಗೆ 14 ದಿನದ ಕಸ್ಟಡಿ ವಿಸ್ತರಣೆ. ಬೇಲೂರು ಸುತ್ತಮುತ್ತ ಹೆಚ್ಚಾದ ಕಾಡಾನೆ ಹಾವಳಿ, ಸಂಕಷ್ಟಕ್ಕೆ ಸಿಲುಕಿದ ಕಾಫಿ ಬೆಳೆಗಾರರು.